ಒಗ್ಗಟ್ಟಾಗಿರಿ ಅಂತ ಹೇಳಿದಿನಿ ಅಷ್ಟೇನೆ ಎಲ್ಲರೂ ಒಗ್ಗಟ್ಟಾಗಿರಿ ಯಾವುದೇ ತೀರ್ಮಾನಗಳನ್ನು ಮಾಡಬೇಡಿ ಚುನಾವಣೆಯಲ್ಲಿ ನಾವು ಯಾರ ಮೇಲೂ ಕೂಡ ಮೈ ಮೇಲೆ ಬಿದ್ದು ಮಾಡಕ್ಕೆ ಹೋಗಲ್ಲ ಹಿಂದೆ ಒಂದು ಅಗ್ರಿಮೆಂಟ್ ಆಗಿತ್ತು ಜೆಡಿಎಸ್ ನವರಿಗೆ ಮತ್ತು ಕಾಂಗ್ರೆಸ್ ನವರಿಗೆ ಅದರ ಪ್ರಕಾರ ಈ ಸಾರಿ ನಮಗೆ ಮೇಯರ್ ಮಾಡಬೇಕು ಆತರ ಏನಾದ್ರು ಬಂದ್ರೆ ಅವರಾಗಿದ್ ಬಂದ್ರೆ ಮಾಡಿ ಇದ್ದರೆ ಬೇಡ ಅಂತ ಅಲ್ಲ ಮೈತ್ರಿ ಮುಂದುವರಿಕೆ ತಮ್ಮದೇನ ಆಬ್ಜೆಕ್ಷನ್ ಇದೆ ಮೈತ್ರಿ ಮುಂದುವರಿಕೆ ತಮ್ಮದೇನ ಆಬ್ಜೆಕ್ಷನ್ ಇಲ್ಲಿ ಯಾವ ಮೈತ್ರಿ ರೀ ಜೆಡಿಎಸ್ ಕಾಂಗ್ರೆಸ್ಗಿನ ಮೈತ್ರಿ ಮುಂದುವರಿಕೆ ಗೊತ್ತಿಲ್ಲ ಅದೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಮೇಯರ್ ಎಲೆಕ್ಷನ್ ಮೇಯರ್ ಆಗಲೇಬೇಕಲ್ವಾ ಅಗ್ರಿಮೆಂಟ್ ಇಲ್ಲಿ ಆಗಿತ್ತು ಈ ವರ್ಷ ಕಾಂಗ್ರೆಸ್ ಅವರು ಬರಬೇಕು ಆತರ ಆದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಅವರಾಗಿ ಬಂದ್ರೆ ಸರ್ ಈಗ ಕರೋನಾದ ಎರಡನೇ ಅಲೆ ಇದೆ ಕೇರಳದಿಂದ ಬರುವಂತವರ ಮೇಲೆ ನಿಗಾ ಆರೋಗ್ಯ ಇಲಾಖೆ ಮಾಡ್ತಾ ಇಲ್ಲ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಬಂದ ಮೇಲೆ ಶುರು ಮಾಡ್ತಾರೆ ಆಮೇಲೆ ಮಾಡಬೇಕು ಕೂಡಲೇ ಮುಂಜಾಗ್ರತೆ ಕ್ರಮ ತಗೋಬೇಕು ಈಗ ಅವರಿಗೆ ಗೊತ್ತಿದ್ರೆ ಎರಡನೇ ಅಲೆ ಶುರುವಾಗುತ್ತೆ ಅನ್ನೋದು ಗೊತ್ತಿದ್ರೆ ಎಲ್ಲಾ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ತಗೋಬೇಕು ಕೇರಳದಿಂದ ಬರೋದಿರಬಹುದು ಮತ್ತು ಬೇರೆ ಕಡೆಯಿಂದ ಆಫ್ರಿಕಾದಿಂದ ಬರತಕ್ಕಂಥದ್ದು ಯಾವುದೇ ಭಾಗದಿಂದ ಬಂದರೂ ಕೂಡ ಮುಂಜಾಗ್ರತಾ ಕ್ರಮ ತಗೋದು ಈ ಸರ್ಕಾರ ವಿಚಾರದಲ್ಲಿ ಸೀರಿಯಸ್ನೆಸ್ ಆಗಿದೆ ಅಂತ ಅನಿಸುತ್ತೆ ಯಾವಾಗಲೂ ಸೀರಿಯಸ್ ಇಲ್ಲ ಇದು ದುಡ್ಡು ಹೊಡೆಯೋದ್ರಲ್ಲಿ ಮಾತ್ರ ಸೀರಿಯಸ್ನೆಸ್ ಇರುತ್ತೆ ಅಲ್ಲ ಸರ್ ಈಗ ಎರಡನೇ ಅಲೆ ಬಂದ ಮೇಲೆ ಮತ್ತೆ ದುಡ್ಡು ಹೊಡಿಬಹುದು ಅನ್ನೋ ಪ್ಲಾನ್ ಏನಾಗಿದೆ ಯಾಕಂದ್ರೆ ಮೊದಲನೇ ಅಲೆಯಲ್ಲೂ ತಾವು ಆರೋಪವನ್ನು ಮಾಡಿದ್ರಿ ಕರೋನಾ ತುಂಬಾನೇ ಅಸೆಂಬ್ಲಿನಲ್ಲೇ ಮಾಡಿದ್ನಲ್ಲ ಅದೇ ಅದನ್ನೇ ಈಗ ಎರಡನೇ ಅಲೆಗೂ ಕಾಯ್ತಾ ಇದಾರ ಅಂತ ಹೌದು ಈ ದುಡ್ಡು ಇವರು ಬೇರೆ ಕೆಲಸವೇ ಇಲ್ಲ ದುಡ್ಡು ಹೊಡಿಯೋದು ಬಿಟ್ಟರೆ ಬೇರೆ ಏನೋ ಅಭಿವೃದ್ಧಿ ಕೆಲಸಗಳಂತೂ ಏನು ಮಾಡಲ್ಲ ಇದು ದುಡ್ಡು ಹೊಡೆಯೋದು ಅಷ್ಟೇ ಎಲ್ಲಿ ಖರ್ಚು ಬರ್ತದೆ ಅಲ್ಲಿ ದುಡ್ಡು ಹೊಡೆಯೋದು ಈ ಬಜೆಟ್ ಮೇಲೆ ಏನೋ ನಿರೀಕ್ಷೆ ಇಟ್ಕೊಂಡಿದ್ದೀರಾ ನಾನು ನಿಮ್ಗೆ ಹೇಳಿದ್ದೆ ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಯಾವುದೇ ನಿರೀಕ್ಷೆ ಇಲ್ಲ ಬಜೆಟ್ ನಿರೀಕ್ಷೆ ಇಲ್ಲ ದುಡ್ಡಿಲ್ಲ ಅವ್ರ ಹತ್ರ ಸೊ ಹೊಸ ಕಾರ್ಯಕ್ರಮಗಳು ಎಲ್ಲಿ ಮಾಡ್ತಾರೆ ದುಡ್ಡಿಲ್ಲದೆ ಹಳೆಯವಕ್ಕೆ ದುಡ್ಡು ವಂಚಿಸೋಕ್ಕಾಗಲ್ಲ ಅವರಲ್ಲಿ ಅದನ್ನೇ ಅಕ್ಕಿನೇ ಕಮ್ಮಿ ಮಾಡಬೇಕು ಅಂತ ಹೊರಟಿದ್ದಾರೆ ದೇವರು ಅಂದ್ರೆ ಜನರಿಗೆ ಭಯ ಭಕ್ತಿ ಇದೆ ಅದಕ್ಕೋಸ್ಕರ ಕೊಡ್ತಾ ಇದಾರೆ ಹೊರತು ಎಮೋಷನಲ್ ಇಶ್ಯೂ ಅಲ್ಲ ಇದು ಬಟ್ ದೇ ಆರ್ ಅಕೌಂಟಬಲ್ ಯಾರೇ ಕಲೆಕ್ಟ್ ಮಾಡಿದ್ರು ಕೂಡ ದೇ ಆರ್ ಅಕೌಂಟಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಪೀಪಲ್ ಆಫ್ ದಿ ಕಂಟ್ರಿ ನೀನು ಕೇಳ್ಬೋದು ನೀ ದುಡ್ಡು ಕೊಟ್ಟಿದ್ಯಾ ಅಲ್ಲಪ್ಪ ಕೇಳಿದೆ ಈಗಲಲ್ಲಯ್ಯ ಹಿಂದೆ ತಕೊಂಡು ಹೋದ್ರಲ್ಲಪ್ಪ ಲೆಕ್ಕ ಕೊಟ್ಟಿದಾರ ಈಗಲೂ ಸುಮಾರು 1,000 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ದೆ ಲೆಕ್ಕ ಕೊಡ್ಬೇಕು ಬೇಡ ದೇಶದ ಜನರ ಮುಂದೆ ಇಡಬೇಕು ಬೇಡ ಎಲ್ಲ 135 ಕೋಟಿ ಜನ ಕೊಡದೇ ಇರ್ಬೋದು ಬಟ್ ಸಾರ್ವಜನಿಕ ಹಣ ಅದು ನಾನು ಭ್ರಷ್ಟಾಚಾರ ಅಂತ ಹೇಳಕ್ ಹೋಗಲ್ಲ ಲೆಕ್ಕ ಅಂತೂ ಕೊಡಬೇಕು ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಏನು ಅಂತ ನಾನು ಮಾತಾಡಕ್ ಹೋಗಲ್ಲ ಬಟ್ ದೇ ಆರ್ ಅಕೌಂಟಬಲ್ ಇಲ್ಲ ದುರುಪಯೋಗ ಏನಾರು ಆಗ್ತಾ ಇದೆಯಾ ಅಂತ ಯಾರು ಹೋಗಿ ಕೇಳುವಂತದ್ದು ಹಿಂದಿನ ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ದುರುಪಯೋಗ ಆಗಿದೆ ಅಂತಲೇ ಅರ್ಥ ಸರ್ ಅಲ್ಲಿ ಇದು ಇದು ಸರ್ ಈಗ ಮಾಡ್ತಾ ಇರುವಂತದ್ದು ಅಲ್ಲಿ ಏನಂತ ಹೇಳಿದ್ರೆ ಈಗ ಯಾರು ದೇಣಿಗೆ ಕೊಡ್ತಾರೆ ಅಂತವ್ರ ಮನೆಗಳಿಗೆ ಚೀಟಿ ಅಂಟಿಸಿ ಕೊಡ್ತಾ ಇದಾರೆ ಆ ತರದೊಂದು ಅದರಿಂದ ಏನಾದ್ರಿಂದ ಏನಾಗುತ್ತೆ ಚೀಟಿ ಅಂಟಿಸ್ಬಿಟ್ಟು ಬಂದ್ರೆ ಚೀಟಿ ಲೆಕ್ಕ ಅಲ್ಲ ಚೀಟಿ ಅಂಟಿಸ್ಬಿಟ್ಟು ಬಂದ ತಕ್ಷಣ ಅದು ಲೆಕ್ಕ ಕೊಟ್ಟಾಗಲ್ಲ ಅಲ್ಲ ಒಂದು ರೀತಿ ಅದು ತಾರತಮ್ಯ ಮಾಡ್ದಂಗೆ ಅಲ್ಲ ಕೊಟ್ಟವರು ಕೊಡದೇ ಇದ್ದವರು ಬೇರೆ ಮಾಡ್ದಂಗೆ ಹೇಳಪ್ಪ ಅವರು ಅದ್ರ ಮೂಲಕ ಅವರು ಪಾರ್ಟಿಗೆ ಸಿಂಪತಿ ಬರಲಿ ಅಂತ ಮಾಡ್ತಾ ಇದ್ದಾರೆ ಅದು ಅದು ಪಕ್ಷದ ಪ್ರಚಾರ ಅದು ಅಷ್ಟೇ ಅದರಿಂದ ರಾಮನಿಗೆ ಜನ ದುಡ್ಡು ಕೊಡ್ತಾರೆ ಹೊರತು ಬಿ ಜೆ ಪಿಗೆ ಅಂತ ದುಡ್ಡು ಕೊಟ್ಟಿರಲ್ಲ ಶ್ರೀರಾಮನ ದೇವಸ್ಥಾನ ಕಟ್ತಾರೆ ಅಂತಂದು ದುಡ್ಡು ಕೊಟ್ಟಿರ್ತಾರೆ ಅದು ಎಲ್ಲ ಕಡೆ ಕಟ್ತಾರೆ ದೇವಸ್ಥಾನಗಳೇನಾದ್ರು ಒಂದೇ ಕಡೆ ಅಯೋಧ್ಯೆನಲ್ಲಿ ಒಂದೇ ಕಡೆ ಕಟ್ಟಿದ್ರು ಎಲ್ಲ ಹಳ್ಳಿಗಳಲ್ಲೂ ಕೂಡ ರಾಮಮಂದಿರಗಳಿದ್ದಾವೆ ನಾನು ನಮ್ಮೂರಲ್ಲೂ ಕಟ್ಟಿಸ್ತಾ ಇದ್ದೀನಿ ಈಗ ಒಂದು ರಾಮಮಂದಿರ ಏನು ರಾಮಮಂದಿರಕ್ಕೆ ಎಷ್ಟು ವೆಚ್ಚ ಆಗ್ತಾ ಇದೆ ವೆಚ್ಚ ಅದನ್ನೆಲ್ಲ ನಿಮಗೆ ಸಿದ್ದರಾಮನ ಉಂಡಿಲ್ಲ ಸರ್ ಸರ್ ನಮ್ಮೂರಿನಲ್ಲಿ ಕಟ್ತಾ ಇದ್ದೀವಿ ಸೇರಿ ಕಟ್ಟಿಸ್ತಾರೆ
ಅಲ್ಲಿ ವೆಚ್ಚ ಎಲ್ಲ ಹೇಳಾಗಿಲ್ಲ ಊರವರೆಲ್ಲ ಸೇರ್ಕೊಂಡು ಊರವರೆಲ್ಲ ಸೇರ್ ಸಾರ್ವಜನಿಕರೆಲ್ಲ ಒಂದಿಗೆ ಕೊಟ್ಟಿದ್ದಾರೆ ನನಗೆ ಅದರಿಂದ ಹೇಳಾಗಿಲ್ಲ ಎಲ್ಲ ಕತ್ತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮೋಟರ್ ಬೈಕ್ ಇರೋರಿಗೆ ಟಿ ವಿ ಇರೋರಿಗೆ ಅಕ್ಕಿ ಕೊಡೋಲ್ಲ ನಾವು ಅಂತ ಅದಕ್ಕೆ ಸ್ಟ್ರಾಂಗ್ ರಿಯಾಕ್ಷನ್ ಬಂತು ಎಲ್ಲ ಕಡೆಯಿಂದ ಮತ್ತು ಉಲ್ಟಾ ಆಗಿದ್ದಾರೆ ಅದು ಅವ್ರ ಅಂದರೆ ಅವ್ರ ತಲೆಯಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತದೆ ಪೆಟ್ರೋಲ್ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಜಾಸ್ತಿ ಆದಮೇಲೆ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗ್ತವೆ ಅದು ಯಾವಾಗ ಒಂದಕ್ಕೊಂದು ಸಂಬಂಧ ಅವರು ಈ ಟ್ರಾನ್ಸ್ಪೋರ್ಟ್ ಮಾಡಬೇಕು ಬೇಡ ಫುಡ್ ಗ್ರೈನ್ಸ್ನ ಅದರ ಹೊರೆ ಯಾರಲ್ಲ ಯಾರ ಮೇಲೆ ಬೀಳ್ತದೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದಮೇಲೆ ಅವರು ಜಾಸ್ತಿ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಲ್ಲ ಜಾಸ್ತಿ ಮಾಡ್ತಾರೆ ಸರಿ ಬಜೆಟ್ ಸರಿ ಬಜೆಟ್ ಈ ಬಜೆಟ್ ವಿರೋಧ ಪಕ್ಷದವರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಆಗ್ತದೆ ಅನ್ನೋದು ಯಡಿಯೂರಪ್ಪ ಅವರ ಮಾತು ಈ ಒಂದು ಬಜೆಟ್ ಬಂದ್ರೆ ಎಲ್ಲ ಏನೇನು ಮಾತಾಡ್ತಾರೆ ಉತ್ತರ ಆಗ್ತದೆ ಅಂತ ನಾನು ಹೇಳದಕ್ಕೆ ಉತ್ತರ ಕೊಡ್ಲಿಲ್ಲ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಅಲ್ಲ ಗವರ್ನರ್ ಭಾಷಣದ ಮೇಲೆ ಅವ್ರದ್ದೇ ಹೇಳಿಕೆ ಅಲ್ವಾ ಅದಕ್ಕೆ ನಾನು ಮಾತಾಡಿದ್ದೆ ಸುಮಾರು 3 ಗಂಟೆ ಅದಕ್ಕೆ ಉತ್ತರ ಕೊಡಲಿಲ್ಲ ಯಾವುದೋ ಬರ್ಕ ಬಂದು ಓದ್ಬಿಡ್ತಾರೆ ಏನು ಮಾಡಬೇಕು ಅಂತ ಕೇಳಬೇಕು ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ನೀವು ನಮ್ಮ ಎತ್ತದಂಥ ವಿಷಯಗಳಿಗೆ ನೀವು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ನಾನು ಈ ದೇಶದ ಪ್ರಜೆ ಎಲ್ಲ ದುಡ್ಡು ಕೊಟ್ಟವರೇ ಕೇಳಬೇಕು ಅಂತೇನಿಲ್ಲ ದುಡ್ಡು ಕೊಟ್ಟವರೇ ಕೇಳಬೇಕು ಲೆಕ್ಕನ ಅಂತಿಲ್ಲ ನಾನೇನು ಹೇಳಿದೆ ಹಿಂದೆ ದುಡ್ಡು ಇಸ್ಕೊಂಡು ಹೋದ್ರೋ ಇಲ್ಲ ಅಯೋಧ್ಯೆ ಗಲಾಟೆ ನಡೆಯೋದು ರಾಮ ಮಂದಿರ ಕಟ್ತೀವಿ ದುಡ್ಡು ಕೊಡಿ ಇಟ್ಟಿಗೆಗಳು ಕೊಡಿ ಅಂತ ತಗೊಂಡು ಹೋದ್ರಲ್ಲ